ವಿ ಐ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ವಿಐ ಪಿ ಕನ್ನಡ ಚಾನಲ್ ಈ ಒಂದು ಚಾನೆಲ್ ಒಳ್ಳೆದಾಗಲಿ ವಿಐ ಪಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗಾಡ್ ಬ್ಲೆಸ್ ಆಲ್ ದ ಬೆಸ್ಟ್ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎನ್ ಎಸ್ ವಿನಯ್ ಬುಲೆಟ್ ಪ್ರಕಾಶ್ ನನ್ನ ಆತ್ಮೀಯ ಸ್ನೇಹಿತ ನಿಮ್ಮನ್ನೆಲ್ಲ ಸಾಕಷ್ಟು ದಶಕಗಳ ಕಾಲ ಅತ್ಯಂತ ಮನೋರಂಜನೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಹೊರನೋಟಕ್ಕೆ ಆತ ಆತನ ನಟನೆ ಹಾಗೂ ಆತನ ಏನು ಕಲಾವಿದ ಅಂತ ಏನು ಹೇಳ್ತೀವಿ ಅವನು ನಿಮ್ಮನ್ನು ಮನೋರಂಜನೆ ನಗಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದರು ಸಾಕಷ್ಟು ಚಲನಚಿತ್ರಗಳಲ್ಲಿ ನಿಮ್ಮನ್ನು ಹೊಟ್ಟೆ ತುಂಬ ಹುಣ್ಣಾಗುವಷ್ಟು ನಗಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಇಲ್ಲ ಅಂತಕ್ಕಂಥ ವಿಚಾರವೇ ಅತ್ಯಂತ ನೋವಿನ ವಿಚಾರ ಆದರೆ ಆ ವ್ಯಕ್ತಿ ಜೊತೆ ನಾನು ಇದ್ದಂಥ ಸಂದರ್ಭದಲ್ಲಿ ನನ್ನ ಒಂದು ಅನುಭವ ಇದೆಯಲ್ಲ ಅದನ್ನು ನಾನು ಶಾಶ್ವತವಾಗಿ ಮರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಿಮಗೆ ಅವರು ಹೊರಗಡೆ ಹಾಸ್ಯ ನಟ ಆಗಿರ್ಬೋದು ಆದರೆ ಬಹಳ ಭಾವನಾತ್ಮಕ ಜೀವಿ ಎಷ್ಟು ಒಂದು ಮಗುವಿನಂಥ ಮನಸ್ಸಿತ್ತು ಅಂದರೆ ಮನಸ್ಸಿಗೆ ಯಾರಿಗಾದರೂ ಒಂಚೂರು ಕಷ್ಟ ಯಾರಿಗಾದ್ರೂ ಒಂಚೂರು ನೋವು ಅಂತಂದರೆ ಭಾಳ ದುಃಖ ಅನುಭವಿಸ್ತಿದ್ದಂಥ ವ್ಯಕ್ತಿ ಮತ್ತು ಅತ್ಯಂತ ದೈವಭಕ್ತ ಎಲ್ಲದಕ್ಕಿಂತ ವಿಚಾರ ಹೇಳ್ಬೇಕಂದರೆ ತುಂಬ ದೈವಭಕ್ತ ನಾನು ಬುಲೆಟ್ ಪ್ರಕಾಶು ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದೀವಿ ಒಟ್ಟೊಟ್ಟಿಗೆ ದರ್ಶನ ಮಾಡಿದ್ದೀವಿ ಆ ಸಂದರ್ಭದಲ್ಲೆಲ್ಲ ಬುಲೆಟ್ ಪ್ರಕಾಶ್ನ ಒಂದು ಆ ಒಂದು ಏನು ಭಕ್ತಿ ಅಥವಾ ಆ ದೇವರೊಟ್ಟಿಗೆ ಆತ ಇರ್ತಕ್ಕಂಥ ಒಂದು ಸಂಬಂಧಗಳಿದೆಯಲ್ಲ ಬಹಳ ಅದ್ಭುತವಾಗಿರ್ತಿತ್ತು ಯಾಕಂದರೆ ಅಷ್ಟು ಒಂದು ಭಾವನಾತ್ಮಕ ಜೀವಿ ಭಾಳ ಭಕ್ತ ಪ್ರತಿದಿನ ದೇವರ ಮೇಲೆ ಅಷ್ಟು ಭಕ್ತಿಯಿಂದ ಇರ್ತಕ್ಕಂಥ ವ್ಯಕ್ತಿ ಇಂಥ ವ್ಯಕ್ತಿನ ನಾವು ಭಾಳ ಅಲ್ಪರು ನಮ್ಮ ನಿಮ್ಮ ನಮಗೆಲ್ಲ ಹಂಗೆ ನಾವು ಕೆಲವೊಬ್ಬರನ್ನ ಮಾತ್ರ ನೋಡಲಿಕ್ಕೆ ಸಾಧ್ಯ ಇರುತ್ತೆ ಆ ಒಂದು ದೊಡ್ಡ ಕಲಾವಿದ ಆದ್ರೂ ಯಾವುದೇ ರೀತಿಯಾದಂಥ ಒಂದು ಸಂಕೋಚ ಆಗಲಿ ಅಥವಾ ಒಂದು ಆಗಲಿ ಅದು ಯಾವುದೇ ಸಹ ಇಲ್ಲದಿರ್ತಕ್ಕಂಥ ಸರಳ ಸಜ್ಜಣಿಕೆಯಿಂದ ಇರ್ತಕ್ಕಂಥ ವ್ಯಕ್ತಿ ಆತಂಗೆ ನನ್ನ ಅವರು ನಾನು ಹೆಬ್ಬಾಳದಲ್ಲಿ ಒಂದೇ ಮನೆ ಹತ್ರ ಒಂದೇ ಏರಿಯಾದಲ್ಲಿ ನಾವು ವಾಸ ಇರ್ತಕ್ಕಂಥದ್ದು ಸಂದರ್ಭದಲ್ಲಿ ನಾನು ಅವರು ಭೇಟಿ ಆದ್ವಿ ಭೇಟಿಯಾದಂಥ ಸಂದರ್ಭದಲ್ಲಿ ನಾನು ಅವರಿಗೆ ನೀವು ಯಾಕೆ ರೀ ರಾಜಕಾರಣಕ್ಕೆ ಬರಬಾರ್ದು ಅಂತಂದೆ ಯಾಕೆ ಅಂದರೆ ನನಗೆ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅವರು ಅವರು ಹಿನ್ನೆಲೆ ಕಲಾವಿದರ ಹಿನ್ನೆಲೆ ಇರ್ತಕ್ಕಂಥಕ್ಕಿಂತಲೂ ಮುಂಚೆ ಅವರು ರಾಜಕೀಯ ಹಿನ್ನೆಲೆಯಿಂದಲೇ ಬಂದಿರ್ತಕ್ಕಂಥ ಅವರ ತಾಯಿ ಗೌರಮ್ಮ ಅಂಥೇಳಿ ಅವರ ತಾಯಿ ಏನಿದ್ದಾರೆ ಅವರು ಈ ಹಿಂದೆ ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದರು ಚಿಕ್ಕಪೇಟೆ ಆ ಒಂದು ವ್ಯಾಪ್ತಿಯಲ್ಲಿ ಅವರು ವಾಸ ಇದ್ದಂಥ ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ಕಾರ್ಪೊರೇಷನ್ ಟಿಕೆಟ್ ತಗೊಂಡು ಅವತ್ತು ಸ್ಪರ್ಧೆ ಮಾಡಿದರು ಅವತ್ತಿನ ಪರಾಭವಗೊಂಡಿದ್ದರು ಸೊ ಅಷ್ಟು ಕಠೋರ ಒಂದು ಹಿಂದುತ್ವವಾದಿಗಳು ಅವರು ಅವ್ರ ತಾಯಿ ಸಹ ಅವತ್ತು ಜೆ ಎಚ್ ಪಟೇಲ್ ಅವರು ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಈ ಜೆ ಎಚ್ ಪಟೇಲ್ ಅವರು ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಫ್ಯಾಷನ್ ಶೋ ನಡೆಸಿದರು ಮಿಸ್ ವರ್ಲ್ಡ್ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ದರ್ಶ ಇವರು ನಮ್ಮ ಬುಲೆಟ್ ಪ್ರಕಾಶ್ ಅವರ ತಾಯಿ ಆ ಫ್ಯಾಷನ್ ಶೋ ಕಾರ್ಯಕ್ರಮನ ಭಾಳ ವಿರೋಧವಾಗಿತ್ತು ಆವತ್ತಿನ ದಿನಗಳಲ್ಲಿ ರಾಜ್ಯದಲ್ಲಿ ಅದು ಅತ್ಯಂತ ಭಾಳ ವಿರೋಧ ವ್ಯಕ್ತಪಡಿಸಿದ್ರು ಆ ಕಾರ್ಯಕ್ರಮ ಮಾಡಬಾರ್ದು ಅಂತ ಆ ಒಂದು ಪ್ರಕರಣದಲ್ಲಿ ಬುಲೆಟ್ ಅವರ ತಾಯಿ ಸಹ ಆ ಒಂದು ಈ ಆ ಕಾರ್ಯಕ್ರಮದಲ್ಲ ನಿಲ್ಲಿಸಬೇಕು ಅಂತ ಪ್ರತಿಭಟನೆ ಮಾಡಿದರು ಆ ಪ್ರತಿಭಟನೆಯಲ್ಲಿ ಅವ್ರ ಮೇಲೆಲ್ಲ ಕೇಸ್ನೆಲ್ಲ ಫೈಲ್ ಮಾಡಿದರು ಅದನ್ನೆಲ್ಲ ನನಗೆ ಅವತ್ತಿನ ವಿಚಾರಗಳಲ್ಲಿ ಗೊತ್ತಾಯಿತು ಬುಲೆಟ್ ಅವರ ತಾಯಿ ರಾಜಕೀಯ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು ಅಂತ ಅದಾದ ನಂತರ ಬುಲೆಟ್ ಅವರು ರಾಜಕಾರಣಕ್ಕೆ ಬರಬೇಕು ಅಂತ ನಾನು ಅವರಿಗೆ ಏನು ಒತ್ತಾಯ ಮಾಡಿದೆ ಆ ಸಂದರ್ಭದಲ್ಲಿ ಅವರು ಭಾಳ ಭಾಳ ಉತ್ಸಾಹದಲ್ಲಿರ್ತಕ್ಕಂಥ ವ್ಯಕ್ತಿ ಅವ್ರದ್ದು ಒಂದು ಘಟನೆ ಏನಂದರೆ ಒಂದು ಪ್ರತಿಭಟನೆ ಮಾಡಾಗಿತ್ತು ನಮಗೆ ಕಲಾಭವನದ ಒಂದು ಎದುರುಗಡೆ ಅವತ್ತಿನ ಒಂದು ದೊಡ್ಡ ಪ್ರತಿಭಟನೆ ಇಟ್ಕೊಂಡಿದ್ವಿ ನಾವು ಪ್ರತಿಭಟನೆಗೆ ಅಂತ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ನವರೆಲ್ಲ ಏನು ಮಾಡ್ತಿದ್ರು ನಮ್ಮನ್ನೆಲ್ಲ ಯಾರು ಪ್ರತಿಭಟನೆಗೆ ಬರ್ತಾರೆ ಅವರ ಪ್ರತಿಭಟನೆ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಅವರೆಲ್ಲರೂ ಅಲ್ಲಿ ಒಂದು ಬಸ್ ನಿಲ್ಲಿಸಿದ್ರು ಬಸ್ಸಿಗೆ ತುಂಬ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಸೊ ನಮಗೆ ಯಾರೋ ಫೋನ್ ಮಾಡಿದ್ರು ನೋಡಪ್ಪ ಹಿಂಗೆ ಪ್ರತಿಭಟನೆಗೆ ಬರ್ತಾ ಇದ್ದಾರೆ ಬಂದವ್ನಲ್ಲಿ ಇಲ್ಲಿ ಪೊಲೀಸ್ನವರೆಲ್ಲ ಬಸ್ಸಿಗೆ ತುಂಬ್ಕೊಂಡು ಹೋಗ್ತಿದ್ದಾರೆ ಈ ಪ್ರತಿಭಟನೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಒಂದು ಎದುರುಗಡೆ ಮತ್ತು ನೀವು ಹೆಂಗೆ ಮಾಡ್ತೀರಾ ಅಂತ ಅಂದರು ಸರಿ ನಾವೊಂದು ಪ್ಲ್ಯಾನ್ ಮಾಡಿದ್ವಿ ನಾನು ನಾನು ಬುಲೆಟವ್ರೆ ಹಿಂಗೆ ಅಂದೆ ಬುಲೆಟ್ ಅವರೇ ಹಿಂಗೆ ಹಿಂಗೆ ಮಾಡ್ತೀರಂತೆಲ್ಲ ಮತ್ತು ಹೆಂಗೆ ಮಾಡೋಣ ಅಂತ ಅದಕ್ಕೆ ಅವರ ಒಂದು ಐಡಿಯಾ ಕೊಟ್ಟರು ನನಗೆ ಅವರು ಗುರುಗಳೇ ಗುರುಗಳೇ ಅಂತಿದ್ರು ಗುರುಗಳೇ ಒಂದು ಐಡಿಯಾ ಮಾಡೋಣ ಎಲ್ಲ ಒಟ್ಟಿಗೆ ಹೋದರೆ ಅವರು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಸೊ ನಾವೆಲ್ಲ ಬೇರೆ ಬೇರೆ ಕಡೆಯಿಂದ ಒಟ್ಟು ಒಬ್ಬೊಬ್ಬರು 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 ಹೋಗೋಣ ಎಲ್ಲ ಮೀಡಿಯಾದ್ರೆ ರೆಡಿ ಇರ್ತಾರೆ ಆ ಸಂದರ್ಭದಲ್ಲಿ ಹೋಗಿ ಏಕಾದ ಸಮ ಎಲ್ಲ ಕಡೆಯೆಲ್ಲ ಕವರ್ ಆಗಿ ಸಡನ್ನಲ್ಲಿ ಬಂದು ನಾವು ಪ್ರತಿಭಟನೆಗೆ ಇಳಿಯೋಣ ಆಗ ಅಷ್ಟು ಅವರಿಗೆ ಸಡನ್ನಲ್ಲಿ ಗೊತ್ತಾಗೋದಿಲ್ಲ ಅಂತ ಅಂದರು ಸರ್ ಇದು ಒಳ್ಳೆ ಪ್ಲ್ಯಾನ್ ಇದೆಯಲ್ಲ ಅಂತೇಳಿ ನಾವೇನು ಮಾಡಿದ್ವಿ ಒಂದು ಹತ್ತು ಹದಿನೈದು ಜನ ಬೇರೆ ಬೇರೆ ಕಡೆಯಿಂದ ಅಲ್ಲಿಗೆ ಬರಲಿಕ್ಕೆ ಶುರುವಾದ್ವಿ ಬುಲೆಟ್ ಪ್ರಕಾಶ್ ಸರ್ ಅವ್ರ ಪಾಡಿಗೆ ಅವ್ರು ನಡ್ಕೊಂಡ್ಬರ್ತಾಯಿದ್ದಾರೆ ಏನು ಗೊತ್ತಿಲ್ಲದರೆ ಪೊಲೀಸ್ ಥರಲ್ಲ ನೋಡ್ತಾ ಇದ್ದಾರೆ ಏನಪ್ಪ ಬುಲೆಟ್ ಪ್ರಕಾಶ್ ಈ ಥರ ಓಪನ್ ಆಗಿ ಈ ರೋಡಲ್ಲಿ ಓಡಾಡ್ತಿರಲ್ಲ ಯಾಕೆ ಅಂತ ಕನ್ಫ್ಯೂಸ್ ಆಗಿದ್ದರು ಆ ಸಂದರ್ಭದಲ್ಲಿ ಬುಲೆಟ್ ಪ್ರಕಾಶ್ ಇದ್ದಕ್ಕಿದ್ದಂಗೆ ಆ ಪ್ರತಿಭಟನೆಗೋಸ್ಕರ ಸಡನ್ನಲ್ಲಿ ನೆಲದ ಮೇಲೆ ಮಲ್ಕೊಬಿಟ್ರು ನೆಲದ ಮೇಲೆ ಮಲ್ಕೊಂಡಿದ್ದ ತಕ್ಷಣ ಈ ಅಕ್ಕ ಪಕ್ಕ ಇದ್ದವ್ರು ನಾವೆಲ್ಲ ಏನು ಮಾಡಿದ್ರು ಸಡನ್ನಲ್ಲಿ ಓಡ್ಬಂದು ಎಲ್ಲರೂ ಅದರ ಅವ್ರ ಮೇಲೆ ಬೀಳುವಂಥ ಪ್ರಯತ್ನ ಮಾಡಿ ಅಲ್ಲೇ ಎಲ್ಲ ಸುತ್ತಮುತ್ತ ಮಲ್ಕೊಬಿಟ್ವಿ ಅಲ್ಲಿವರೆಗೂ ಪೊಲೇ ಪೊಲೀಸರಿಗೆ ನಾವು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದೇ ವಿಚಾರ ಗೊತ್ತಿರಲಿಲ್ಲ ಅಂತ ಅಂಥ ಒಂದು ಐಡಿಯಾ ಬುಲೆಟ್ ಪ್ರಕಾಶ್ ಅವರು ಮಾಡಿದ್ದು ಆ ಸಂದರ್ಭದಲ್ಲಿ ಪೊಲೀಸ್ನಾರೆಲ್ಲ ವಿಚಲಿತರಾದರು ಯಾಕೆ ಅವರು ಬಿದ್ದು ಓದಾಡ್ತಿದ್ದಾರೆ ಏನಾಯಿತು ಅಂತೇಳಿ ಆ ಸಂದರ್ಭ ಬುಲೆಟ್ ಪ್ರಕಾಶ್ ಅವ್ರನ್ನ ಎತ್ಕೋಬೇಕು ಅಂತಂದರೆ ನಿಮಗೆ ಗೊತ್ತಿದೆ ಪಾಪ ಅವ್ರನ್ನ ಎತ್ತೋದಕ್ಕೆ ಭಾಳ ಸಾಹಸ ಪಟ್ಟರು ಅವತ್ತಿನ ದಿನಗಳಲ್ಲಂತೂ ಪೊಲೀಸ್ನವರು ಅವ್ರನ್ನ ಎತ್ಕೊಂಡು ಅವ್ರನ್ನ ಬಸ್ಸಿಗೆ ಎತ್ಕೊಂಡು ಹೋಗಿ ಇದು ಪ್ರತಿಭಟನೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಗೊದಾಗೋಷತ್ತಿಗೆ ಪೊಲೀಸ್ನರಿಗೆ ನಾವು ಅಲ್ಲಿ ಎಲ್ಲ ಗ್ಯಾದರ್ ಆಗಿಬಿಟ್ಟಿದ್ವಿ ಆ ಒಂದು ಭಾಳ ಒಂದು ಆರ್ಗನೈಸ್ ಯಾವ ರೀತಿ ಮಾಡಬೇಕು ಅವನು ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನು ಎಷ್ಟು ಸೂಕ್ಷ್ಮವಾಗಿ ಮಾಡಬೇಕು ಅನ್ನೋದನ್ನ ಅವತ್ತಿನ ದಿನಗಳಲ್ಲಿ ಬುಲೆಟ್ ಅವರು ನಮಗೆ ತೋರಿಸ್ಕೊಟ್ಟರು ಬುಲೆಟ್ ಪ್ರಕಾಶ್ ಅವರು ಎಷ್ಟು ಒಂದು ಭಾವನಾತ್ಮಕ ಜೀವಿ ಅಂತಂದರೆ ದರ್ಶನ್ ಕಂಡ್ರಂತೂ ಪಂಚಪ್ರಾಣ ಇಂದ ಬುಲೆಟ್ ಅವ್ರಿಗೆ ದರ್ಶನ್ ಅವರು ಒಂದು ಪಿಕ್ಚರ್ನ ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಅವರಿಗೆ ಒಂದು ಟೈಮ್ ಎಲ್ಲ ಕೊಟ್ಟಿದ್ದರು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ